ತಾಯಿ ಹೇಳುದು ನನ್ನ ಮಗನನ್ನು ಗಂಡ ಕೊಂದದ್ದು ಅಂತ ಯಾಕಂದ್ರೆ ರಂಜಿತ್ ಆಗಾಗ ಹೋಗಿ ತಂದೆ ಹತ್ರ ಗಲಾಟೆ ಮಾಡ್ತಾ ಇದ್ದ ಬೇರೆ ಒಂದು ಹೆಂಗಸನ್ನ ಇಟ್ಟುಕೊಂಡೆ ಬೇರೆ ಒಂದು ಹೆಂಗಸನ್ನ ಇಟ್ಟುಕೊಂಡದಕ್ಕೆ ರಂಜಿತ್ ಹೋಗಿ ಗಲಾಟೆ ಮಾಡ್ತಾ ಇದ್ದ ಮುಡುಗಿ ಮುದುಕಿ ಒಟ್ಟಾಗಿದ್ದವನು ಕೊಲೆ ಆದವನು ಕೃಷ್ಣ ದಂಡಪಾಳ್ಯ ಕೃಷ್ಣ ಬ್ಯಾಂಕ್ ಗ್ಯಾಂಗ್ ಲೀಡ್ರು ಅವನು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡ ಮೇಲೆ ಅವನು ಪುನಃ ಆ ಟೀಮನ್ನು ಕಟ್ಟು ಅವನನ್ನು ಹಿಡಿಯ ಹಿಡಿಯದಿದ್ರೆ ಆ ಕೇಸ್ ಯಾವ ಕೇಸು ಫೈನಲ್ ಆಗಲ್ಲ ಯಾಕಂತ ಹೇಳಿದ್ರೆ ದಂಡಪಾಳ್ಯದ ಎಲ್ಲ ಆರೋಪಿಗಳು ಚಿಲ್ರಮಿಗಳೇನಲ್ಲ ಕಾನೂನಿನ ಬಗ್ಗೆ ಪ್ರತಿಯೊಂದು ಅರಿವಿತ್ತು ಅವರಿಗೆ ಪ್ರತಿ ಸೆಕ್ಷನ್ಗಳು ಏನಂತ ಗೊತ್ತಿತ್ತು ಏನು ಗೊತ್ತಿಲ್ಲದವ್ರು ಏನಲ್ಲ ಅವರಿಗೆ ಗೊತ್ತಿತ್ತು ಎಷ್ಟು ದಿವಸ ಇಟ್ಟುಕೊಂಡ್ರೆ ಏನು ಮಾಡ್ತಾರೆ ಇವರು ಅಂತ ಹೇಳಿ ಅವರಿಗೆ ಹೇಳಿಕೊಡುವ ವಕೀಲರಿದ್ದರು ಅವ್ರಿಗೆ ಸರ್ಚ್ ವಾರ್ಟ್ ಹಾಕುವ ವಕೀಲರುಗಳಿದ್ದರು ಎಲ್ಲರೂ ಇದ್ದರು ಆಗ ಕೃಷ್ಣ ಒಬ್ಬ ಸಿಕ್ಕದಿದ್ದರೆ ಇವರು ಬಾಯಿ ಬಿಡ್ತಾ ಇರಲಿಲ್ಲ ಎಲ್ಲವನ್ನು ಕೃಷ್ಣ ಸ್ಥಳಕ್ಕೆ ಇದ್ದರು ಇವರು ಕೃಷ್ಣ ಸಿಗುವುದಿಲ್ಲ ಅಂತೇಳಿ ಯಾವಾಗ ಕೃಷ್ಣನೇ ಅಗತ್ಯ ಆಯಿತು ಇವರಿಗೆ ಅದರಿಂದ ಕೃಷ್ಣನ ಹುಡುಕೋದು ಅನಿವಾರ್ಯವಾಯಿತು ಚಲಪತಿಯವರಿಗೆ ಸುಮಾರು ಆರು ಸಾವಿರ ಕಿಲೋಮೀಟರ್ ಅವರು ಕೃಷ್ಣನ ಹುಡ್ಕೊಂಡು ಸುತ್ತಾಡಿದ್ದಾರೆ ಮಂಗಳೂರು ಬಂದಿದ್ದಾರೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಗೋವಾ ಹೋಗಿದ್ದಾರೆ ಗೋ ಕಡೆ ಹೋಗಿದ್ದಾರೆ ಯಾಕಂದರೆ ಅವರು ಅಲೆಮಾರಿ ಜನಾಂಗ ರಸ್ತೆ ಬದಿಯಲ್ಲಿ ಟೆಂಟ್ ಹಾಕ್ಕೊಂಡು ಜೀವನ ಮಾಡುವವರು ಒಂದು ಮೋರಿ ಸಿಕ್ಕಿದ್ರೆ ಸಾಕು ಖಾಲಿ ಮೋರಿ ಅದರೊಳಗೆ ಜೀವನ ಮಾಡ್ತಾರೆ ಬಾಕಿ ಕಳ್ಳರಾಗೆಲ್ಲ ಅವ್ರಿಗೇನು ಲಾಡ್ಜ್ ಆಗಬೇಕು ರೂಮ್ ಆಗಬೇಕು ಅಂಥದ್ದೇನಿಲ್ಲ ಹಾಂ ಚಿಂತೆ ಇಲ್ಲದ ಅವನಿಗೆ ಸಂತೆಯಲ್ಲೂ ನಿದ್ದೆ ಅವ್ರು ಕಳ್ತನ ಮಾಡಿ ಬಂದು ಒಂದು ಮೋರಿ ಅಡಿಯಲ್ಲಿ ನೆಮ್ಮದಿಯಲ್ಲಿ ನಿದ್ದೆ ಮಾಡ್ತಾರೆ ಅವರು ಅಂಥ ಒಂದು ನಟೋರಿಯಸ್ ಫೆಲೋಸ್ ಕೊಲೆ ಮಾಡಿದ ಮೇಲೆ ಶವಕ್ಕೆ ರೇಪ್ ಮಾಡಿ ಅಷ್ಟು ಕ್ರೂರತೆ ಮೆರೆದು ಬಂದು ನೆತ್ ತಣ್ಣಗೆ ಬಂದು ಮಲಗ್ತಾರೆ ರಸ್ತೆ ಬದಿಯಲ್ಲಿ ಪೊಲೀಸರು ಅಲಗನೇ ಮಾಡೋದಿಲ್ಲ ಅಲ್ಲಿ ಮಾಡಿದ್ರಾಗಿದ್ದು ಇವಾಗ ಮಾಡಿರ್ಬೋದು ಅಂತೇಳಿ ಇವ ಇಲ್ಲೇ ಇದ್ದಾನೆ ಇವನ ಮೇಲೆ ಮೇಲೆ ಪೊಲೀಸರು ಹೋಗಿರ್ತಾರೆ ಪಕ್ಕದಲ್ಲೇ ಹೋಗಿರ್ತಾರೆ ಎಷ್ಟೊ ಘಟನೆಗಳಾಗಿದೆ ಉಡ್ಕೊಂಡು ಹೋಗ್ತಾರೆ ಉಡ್ಕೊಂಡು ಹೋಗಿ ಬಂದು ಲಾಸ್ಟಿಗೆ ಕೊನೆಗೆ ಇಲ್ಲಿ ನಮ್ಮ ಮುಲ್ಕಿ ಹತ್ರ ರೋಡ್ ಸೈಡಲ್ಲಿ ಒಂದು ಟೆಂಟ್ ಹಾಕ್ಕೊಂಡು ಅಲ್ಲಿಂದ ಅವನು ಹಿಡ್ಕೊಂಡು ಹೋಗೋದು ಅವರು ಯಾಕಂದರೆ ಅವರಿಗೆ ಪರಿಚಯ ಇತ್ತಲ್ಲ ಮೊದಲು ಹಿಡಿದಿದ್ರಲ್ಲ ಅವರನ್ನು ಯಾಕಂದರೆ ದಂಡಮಾಳೆ ಕೃಷ್ಣನ್ನು ಚಲಪತಿ ಅವರು ಹಿಡಿದೋಕೆ ಮೊದಲು ಕೋನಪ್ಪು ಹಿಡಿಯಿಂದ ಒಬ್ಬ ಸಬ್ಇನ್ಸ್ಪೆಕ್ಟರ್ ಹಿಡಿದಿದ್ರು ಕೋಲಾರದಲ್ಲಿ ಅವರಿಗೆ ವರ್ಕ್ ಮಾಡಲಿಕ್ಕಾಗಲಿಲ್ಲ ಆದ್ದರಿಂದ ಅವನ ಮೇಲೆ ಫಾರ್ಟಿ ಒನ್ ಸಿಆರ್ ಅಲ್ಲಿ ಕೇಸ್ ಮಾಡಿ ಕೋರ್ಟಿಗೆ ಪುಡಿಶ್ ಮಾಡಿರೋದು ಪೊಲೀಸರು ಒಬ್ಬ ಕಳ್ಳರನ್ನು ರಿಪೇರಿ ಮಾಡಬೇಕಾದ್ರೆ ಅವನ ಫಿಸಿಕಲ್ ಫಿಟ್ನೆಸ್ ನೋಡ್ತಾರೆ ಅವನು ಎಷ್ಟು ಹಾಡು ಹಿಡಿದಾನೆ ಅಂತ ಹೇಳಿ ಯಾಕಂದ್ರೆ ಎಷ್ಟು ದಿವಸ ಬೇಕಾಗಿತ್ತು ಅವನನ್ನು ಪಳಗಲಿಸಲಿಕ್ಕೆ ಅಷ್ಟು ಪಳಗಿಸಿದ ಮೇಲೆ ಅವನು ಬಾಯ್ ಬಿಡೋದು ಇಲ್ಲದೆ ಬಾಯ್ ಬಿಡಲ್ಲ ಮೈಸೂರಲ್ಲಿ ಎಸ್ ಪಿ ಆಗಿದ್ದ ತಮ್ಮಯ್ಯನವರು ಇವನನ್ನು ಹಿಡಿದಿದ್ರು ಅದರ ನಂತರ ಈ ಛಲಪತಿಯವರು ಹಿಡಿದಿರೋದು ಅವರಿಗೆ ಏನು ಅಡ್ವಾಂಟೇಜ್ ಅಂತ ಹೇಳಿದರೆ ಈ ಗ್ಯಾಂಗಿದ್ದು ಬಹುತೇಕ ಕೇಸುಗಳು ಬ್ಯಾಂಗ್ಳೂರು ಸುತ್ತಮುತ್ತ ಆಗಿರೋದು ಆದ್ದರಿಂದಾಗಿ ಇಡೀ ಬ್ಯಾಂಗ್ಳೂರು ಸಿಟಿ ಪೊಲೀಸಿಗೆ ಒಂದು ನೆಮ್ಮದಿ ಜೀವನ ಬೇಕಿತ್ತು ಈ ಒಂದು ಗ್ಯಾಂಗ್ ಸಿಕ್ಕಿ ಬಿದ್ದರೆ ಆದ್ದರಿಂದ ತಮ್ಮ ಅವರಿಗಿಂತ ಹಿರಿಯ ಅಧಿಕಾರಿಗಳು ಎಲ್ಲರೂ ಇವರಿಗೆ ಸಪೋರ್ಟ್ ಮಾಡಿದರು ಆದ್ದರಿಂದಾಗಿ ಇವರು ಬೇರೆ ಬೇರೆ ಪೊಲೀಸ್ ಸ್ಟೇಷನಲ್ಲಿ ಇಟ್ಟು ಅವರನ್ನು ವರ್ಕ್ ಮಾಡಲಿಕ್ಕೆ ಕೇವಲ ಅವರು ಅವರ ಜುಡಿಷನ್ ಇದ್ದ ಪೊಲೀಸ್ ಸ್ಟೇಷನ್ ಮಾತ್ರ ಅಲ್ಲ ಅವರು ಬೇರೆ ಬೇರೆ ಪೊಲೀಸ್ ಇಟ್ಟು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಅನುಕೂಲ ಆಯಿತು ಅದಕ್ಕೆ ಕಮಿಷನರ್ ಒತ್ತಾಸೆ ಇತ್ತು ಮಾಡಿ ಯಾಕಂದರೆ ಟೋಟಲಿಯಾಗಿ ಬೆಂಗಳೂರು ಜನರಿಗೆ ಒಂದು ನೆಮ್ಮದಿ ಬೇಕಿತ್ತು ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ಇಂಥದ್ದ ಒಂದು ಗ್ಯಾಂಗ್ ಹಿಡಿದಿದ್ದಾರೆ ಇನ್ನೂ ನಾವು ಆರಾಮವಾಗಿ ಹಾಕೊಂಡು ಮಲಗಬಹುದು ಅಂತ ಜನರಿಗೆ ಆ ಬಂದು ಭಯವನ್ನು ಹೋಗಲಡಿಸ್ಬೇಕಿತ್ತು ಆದ್ರಿಂದಾಗಿ ತಲಪತಿಯವರಿಗೆ ಅವರಷ್ಟು ಸಪೋರ್ಟ್ ಮಾಡಿದರು ಸಾವಿರ ಕಿಲೋಮೀಟರ್ ಹುಡುಕಿದ್ರಲ್ಲ ಹಾಂ ಪೊಲೀಸ್ ಇಲಾಖೆ ದುಡ್ಡು ಕೊಡುತ್ತೆ ಅವರಿಗೆ ನೋಡಿ ಪೊಲೀಸ್ ಇಲಾಖೆ ಕೊಡೋದಿಲ್ಲ ನೋಡಿ ಕಮಿಷನರ್ ಕೊಡಬೇಕು ಖರ್ಚನ್ನು ಸಾಮಾನ್ಯವಾಗಿ ಎಸ್ ಎಸ್ ಫಂಡ್ ಅಂತ ಇದೆ ಸೀಕ್ರೆಟ್ ಸರ್ವಿಸ್ ಫಂಡ್ ಅಂತ ಹೇಳಿ ಕಮಿಷನರ್ ಕೈಯಲ್ಲಿರೋದು ಅದು ಅವರು ಅವರ ವಿವೇಚನೆಗೆ ಬಿಟ್ಟದ ನಾನು ಖರ್ಚು ಮಾಡೋದು ಕಮಿಷನೇಟ್ರಲ್ಲಿ ಕಮಿಷನರ್ ಕೈ ಜಿಲ್ಲೆಯಲ್ಲಿ ಎಸ್ ಪಿ ವಿವೇಚನೆಗೆ ಬಿಟ್ಟಿರೋದು ಈ ರಿವಾರ್ಡೆಲ್ಲ ಕೊಡ್ತಾರಲ್ಲ ಅದೇ ಹಣದಿಂದ ಕೊಡೋದು ಪೊಲೀಸರು ಇನ್ಫಾರ್ಮೇಟಿಗಳಿಗೆ ದುಡ್ಡು ಕೊಡ್ತಾರೆ ಅದು ಅದೇ ಹಣದಿಂದ ಕೊಡೋದು ಅದಕ್ಕೆ ಲೆಕ್ಕಪಕ್ಕ ಏನು ಸರ್ಕಾರಕ್ಕೆ ಕೊಡಲಿಕ್ಕಿಲ್ಲ ವಾರ್ಷಿಕ ಅವರು ಬ್ಯಾಲೆನ್ಸ್ ಶೀಟ್ ಇದು ಮಾಡುವಾಗ ಇನ್ಸ್ಪೆಕ್ಷನ್ ಬರುವಾಗ ಅದಕ್ಕೊಂದು ಹೋಚಾರ ಮಾಡಿ ಇಟ್ಟರಾಯ್ತು ಎಷ್ಟು ಬಂತು ಎಷ್ಟು ಹೋಯ್ತು ಏನು ಮಾಡಿತು ಅಂತ ಅದಕ್ಕೆ ಇಂಥಕ್ಕೆ ಇಂಥವನಿಗೆ ಕೊಟ್ಟಿದ್ದೇನೆ ಅಂತೇಳಿ ಬರೀಲಿಕ್ಕಿಲ್ಲ ಇಷ್ಟನನ್ನವರು ಹುಡುಕಲಿ ಹುಡುಕಲಿಕ್ಕೆ ಪಟ್ಟ ಸಾಹಸ ಉಂಟಲ್ಲ ಯಾವ ಪೊಲೀಸ್ ಆಫೀಸರು ಮಾಡಲಿಕ್ಕಿಲ್ಲ ಯಾಕಂದರೆ ಅದೊಂದು ಅವರಿಗೆ ಚಾಲೆಂಜ್ ಆಗಿತ್ತು ಯಾಕಂದರೆ ಅವನನ್ನು ಹಿಡಿಯದಿದ್ದರೆ ಅಷ್ಟೂ ಮನೆಯನ್ನು ಹಿಡಿದದ್ದು ವೇಸ್ಟ್ ಆಗ್ತಾ ಇತ್ತು ಯಾಕಂದರೆ ಅವರೆಲ್ಲರೂ ಕೃಷ್ಣನಲ್ಲಿ ದೂರ ಹೇಳ್ತಾರೆ ಯಾಕಂದರೆ ಅವರು ಬುದ್ಧಿವಂತರು ಎಲ್ಲವನ್ನು ಅವರು ಮಾಡಿರ್ತಾರೆ ಕೃಷ್ಣ ಇಲ್ಲಿ ಮುಲ್ಕಿ ಬಸ್ ಸ್ಟ್ಯಾಂಡ್ ಪಕ್ಕ ರೋಡ್ ಸೈಡಲ್ಲಿದ್ದ ಜೋಬಡಿ ಬಟ್ಟೆಯಲ್ಲಿ ಅಲ್ಲಿಂದ ಎತ್ಕೊಂಡು ಹೋದವನನ್ನು ಅವರು ದಾಖಲೆಗಳಲ್ಲಿ ಎಲ್ಲಿ ಎಲ್ಲೂ ಬೇಕಾದ್ರೂ ತೋರಿಸಿರ್ಬೋದು ಅವರು ಅದು ಅನುಕೂಲ ಅನುಕೂಲಕ್ಕೆ ತಕ್ಕಾಗೆ ಎಲ್ಲೆಲ್ಲೋರಿಸ ತೋರಿಸ್ತಾರೆ ನಾವಲ್ಲಿ ಸರ್ಕಲಲ್ಲಿ ಇಲ್ಲದೆವು ಅದರ ನಂತರ ಹೋದಾಗ ಅದು ಓಪನ್ ಇತ್ತು ಅದು ಆಫೀಸು ಯಾರು ಆದಿತ್ಯವಾರ ಅಂತ ಹೇಳಿ ನಾವು ನುಗ್ಗುವಾಗ ಯಾರು ಒಬ್ಬರೇ ಇದು ಮೇಜ್ ಮೇಲೆ ತಲೆ ಇಟ್ಟು ಮಲ್ಕೊಂಡಿದ್ರು ನಾವು ಅಲ್ಲಿಗೆ ಅವರನ್ನು ಕೈಯನ್ನು ಹಿಂಬೆ ಹಿಮ್ಮೆದೆ ಕಟ್ಟಿ ಚಾಪಿಂದ ಕುಯ್ದೆವು ಮತ್ತು ಅವ್ರ ಚೈನು ಕ ಉಂಗುರ ಮತ್ತು ಡ್ರೈವರ್ಲಿದ್ದ ದುಡ್ಡು ಎತ್ಕೊಂಡು ಹೋದೆವು ಅಂತ ಹೇಳಿದ ಅದನಂತರ ನಂತರ ಈ ಎರಡು ಫೋಟೋ ತೋರಿಸಿದ್ರು ಅದು ಈ ರಂಜಿತ್ ವೇಗಸ್ ಮತ್ತು ಲೇಡಿದ್ದು ಒಳ್ಳೆ ಕೃಷ್ಣ ಲೇಡಿ ಅದನ್ನ ನಡುವೆ ಇವು ಹೇಳ್ತಾನೆ ಇದು ಸರ್ಕಲ್ ಉಂಟು ಸರ್ ಅದಕ್ಕಿಂತ ಸಿದ ಮುಂದಕ್ಕೆ ಹೋಗಬೇಕು ಒಂದು ರೋಡು ಆ ರೋಡ್ ಪಕ್ಕದಲ್ಲಿ ಇದೆ ದೊಡ್ಡ ಕಂಪೌಂಡ್ ಇದೆ ಅದು ದೊಡ್ಡ ಮನೆ ಸರ್ ಅಲ್ಲಿ ಆ ಮುದುಕಿ ಮತ್ತು ಇಬ್ಬರೇ ಇದ್ದದ್ದು ಸರ್ ಅಂತ ಅದರಲ್ಲಿ ಹಿಂಬದಿಯ ಬಾಗಿಲು ಒಳಗಿಂದ ಲಾಕ್ ಸರ್ ಹೊರಗಿಂದ ಲಾಕ್ ಅಂತ ಸಾಮಾನ್ಯವಾಗಿ ಹಿಂದಿ ಹಿಂಬಜದಿ ಬಾಗಿಲನ್ನು ಹೊರಗಿಂದ ಹಾಕುವ ವ್ಯವಸ್ಥೆ ಇರೋದು ಸಿಸ್ಟಮ್ ಇರೋದಿಲ್ಲ ಆ ಮನೆದು ಹೊರಗಿಂದ ಚಿಲ್ಕಾಕೋ ವ್ಯವಸ್ಥೆ ಇತ್ತು ಆ ಹೇಳ್ತಾನೆ ಇವ ಅಲ್ಲಿ ಆಗ ಚಲಪತಿಯವರು ಇಲ್ಲಿ ಹೇಳ್ತಾರೆ ಈಗೀಗೆ ಅದು ಅದೊಂದು ಕನ್ಫರ್ಮ್ ಮಾಡಿದ್ದೆ ನೋಡೋ ಪೊಲೀಸರು ಹೋಗಿ ನೋಡ್ತಾರೆ ಅದನ್ನು ನೋಡಬಹುದು ಅದರ ಹಿಂಬದಿಯ ಬಾಗಿಲು ಹೊರಗಿಂದ ಶಿಲ್ಕ ಹಾಕಿರೋದು ಅದ್ರಿಂದ ಅವ ಅಲ್ಲಿ ಬ್ಯಾಂಗ್ಳೂರಲ್ಲಿ ಹೇಳಿದ್ದು ಸತ್ಯ ಅಂತಾಯ್ತು ಇಲ್ಲಿ ಇದು ಅದು ಬರೋ ಯಾರು ಇದು ಸ್ಪಷ್ಟ ಅಂತ ಸತ್ಯ ಅಂತ ಆಯಿತು ಇವರೇ ಮಾಡಿದ್ದು ಅಂತ ಹೇಳಿ ಅಲ್ಲಿ ಅಲ್ಲಿ ಸಹ ಗೋಲ್ಡ್ ಹೋಗಿದೆ ಕ್ಯಾಶ್ ಹೋಗಿದೆ ಸ್ವಲ್ಪ ಅಲ್ಲಿ ಸಹ ಇಬ್ಬರನ್ನು ಬೂಟಲ್ ಮರ್ಡ್ರ್ ಮಾಡಿದ್ದಾರೆ ಹುಡುಗ ಮುದುಕಿಯನ್ನು ನೋಡ್ಕೊಳ್ಲಿಕ್ಕಿದ್ದವು ನಾವು ಮುದುಕಿ ಮನೆಯವರೆಲ್ಲ ಮ ವಿದೇಶದಲ್ಲಿದ್ದವರು ದೊಡ್ಡ ಬಂಗ್ಲೆ ನಮ್ಮ ಮಂಗಳೂರು ಪ್ರೆಸ್ ಕ್ಲಬ್ನೋ ಎಕ್ಸಾಕ್ಟ್ ಆಪೋಸಿಟ್ ಇದೆ ಅದು ರೋಡ್ ಸೈಡಲ್ಲಿ ಆಯಿತಾ ಅದರ ನಂತರ ಅದನ್ನು ಇವರು ಭಾರತ ಅವರು ಪರ್ಚೇಸ್ ಮಾಡಿದ್ರು ಪ್ರಾಪರ್ಟಿಯನ್ನು ಮಸ್ತಾರ ಅದೇ ಇವರು ನಾವು ಸ್ಪಾಟಿಸ್ಪೇಷನ್ ಕರ್ಕೊಂಡು ಬರಬೇಕಲ್ಲ ಆದ್ದರಿಂದ ಮರು ದಿವಸ ಚಲಪತಿಯವರು ಜಯಭಾವ ಇವರು ಇವರು ಸ್ಪಾಟಿ ಸ್ಪೇಷನಾಗೆ ಕರ್ಕೊಂಡು ಬಂದರು ನಾನು ಬಂದಿದ್ದೆ ಸ್ಪಾಟಿಗೆ ಚಲಪತಿ ಮತ್ತು ಜಿಯಾಬಾಬು ಬಂದಿದ್ರು ಇವರು ಇಬ್ಬರೇ ಇಬ್ಬರನ್ನೇ ಕರ್ಕೊಂಡು ಬಂದಿದ್ದು ಕೃಷ್ಣ ಮತ್ತು ಹನುಮಾನನ್ನು ಮಾತ್ರ ಕರ್ಕೊಂಡು ಬಂದಿರೋದು ಲೀಡಿಂಗ್ ಚೈನ್ ಹಾಕಿ ಲೀಡಿಂಗ್ ಚೈನು ಉದ್ದ ಚೈನ್ ಆಗಿದೆ ಡಬಲ್ ಚೈನು ಡಬಲ್ ಚೈನು ಸಿಂಗಲ್ ಚೈನ್ ಅಲ್ಲ ಡಬಲ್ ಚೈನು ಅವರನ್ನು ಪೊಲೀಸ್ ವ್ಯಾನಲ್ಲಿ ತಂದಲ್ಲಿ ಕೆಳಗಡೆ ಬಲ್ಮಠ ರೋಡಲ್ಲಿ ರೂಪು ಹೋಟೆಲ್ ಅಂತ ಇದೆ ರೂಪು ಹೋಟೆಲ್ ಅಂತ ಅಲ್ಲಿ ಇಳಿಸಿದ್ರು ಇಳಿಸಿ ಹೇಳಿ ಇಳಿಸಿ ಈ ಇದು ಫೋಟೋ ತೋರಿಸಿದ್ರು ನೀನು ಬೆಂಗಳೂರಲ್ಲಿ ಹೇಳಿದ್ದೆಲ್ಲ ಇದು ಕೊಂದೆ ಮಾಡಿದ್ದು ಈಗ ನೀನು ಹೇಳಿದ ಸರ್ಕಲ್ ಅದು ಎದುರಿದ್ದು ಜ್ಯೋತಿ ಸರ್ಕಲ್ಲು ತೋರಿಸು ಎಲ್ಲಿ ಮಾಡಿದ್ದು ಅಂತ ಹೇಳಿ ಯಾಕಂದರೆ ಸ್ಪಾಟ್ ಇನ್ಸ್ಪೆಕ್ಷನ್ ಈಗ ಅವ್ರು ಕರೆಕ್ಟಾಗಿ ತೋರಿಸಿದ್ರೆ ಮಾತ್ರ ಅವರೇ ಮಾಡಿದ್ದಂತ ಹೇಳಿ ಇಲ್ಲಾಂದ್ರೆ ಇಲ್ಲ ಮೂರು ವರ್ಷ ಆಗಿದೆ ಆ ಕೇಸಿಗೆ ಮನೆಯವರೇನು ಪ್ರಚಾರ ಮಾಡ್ತಾ ಇಲ್ಲ ಪೊಲೀಸರಿಗೆ ಏನು ದರ್ದಿ ಏನಿರಲಿಲ್ಲ ನಾನು ಯಾರು ತಲೆಗೆ ಕಟ್ಟಬೇಕಂತೇಳಿ ಯಾರು ಹೇಳಿದರು ಪೊಲೀಸರು ಕೊನೆಗೆ ಅದು ದಂಡಪಳ್ಳಿ ಲಿಸ್ಟಿಗೆ ಸೇರಿಸಿಬಿಟ್ರು ಅಂತ ಹೇಳಿ ಇಲ್ಲ ಮರ್ಡರ್ ಕೇಸಲ್ಲಿ ಯಾವತ್ತೂ ಆ ರೀತಿ ಮಾಡಲ್ಲ ನಾನು ಮತ್ತೊಮ್ಮೆ ಆ ಕೇಸನ್ನು ದಂಡಪಳ್ಳಿ ಕಿಷ್ಟನ್ನು ತಲೆಗೆ ಕಟ್ಟಬೇಕಂತ ಏನೂ ಇಲ್ಲ ಅಗತ್ಯ ಏನಿಲ್ಲ ಅವರು ಬ್ಯಾಂಗ್ಳೂರು ಇದು ಮಂಗಳೂರು ಕೇಸು ಹಾಗೆ ಲೀಡ್ ಮಾಡ್ಕೊಂಡು ಬಂದ ಪೊಲೀಸರು ಮಾತ್ರ ನಮ್ಮ ಯಾರನ್ನು ಅವರಿಗಿಂತ ಮುಂದೆ ಹೋಗಲಿಕ್ಕೆ ಬಿಡಲಿಲ್ಲ ಅವನೇ ಹೋಗಲಿ ಅಂತ ಯಾಕಂದರೆ ಯಾರಾದರೂ ಗೈಡ್ ಮಾಡೋದು ಬೇಡ ಅಂತ ಹೇಳಿ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಅವನು ಡಬಲ್ ಲೀಡಿಂಗ್ ಚೈನ್ ಹಾಕಿದ್ದಾರೆ ಯಾರನ್ನು ಅವನ ಹೆದರಿಗೆ ಹೋಗ್ಲಿಕ್ಕೆ ಬಿಡಲಿಲ್ಲ ಪೊಲೀಸರವರು ಚಲಪತಿ ಇದ್ದರು ಜಿ ಎ ಬಾವಾ ಇದ್ದರು ಮತ್ತು ಸ್ಟಾಫ್ ಇದ್ದರು ಬದರ್ ಸ್ಟೇಷನ್ ಇತ್ತು ತುಂಬ ತುಂಬ ಜನ ಸೇರಿತ್ತು ಆದರೆ ಅಲ್ಲಿ ಸೇರಿದ ತುಂಬ ಜನರಿಗೆ ಇದು ಭಾಸ್ಕರ್ರಾವ್ ಮಾಡಿರೋ ಕೇಸ್ ಅಂತ ಕೇಸಿನ ಆರೋಪಿಗಳಂತ ಗೊತ್ತಿರಲಿಲ್ಲ ಯಾಕಂದರೆ ಕೆಲವರಿಗೆ ಬಸ್ ಕರ್ನಾಟಕ ಮಟ್ರ ಮರ್ತೋಗಿತ್ತು ಸ್ವಾಮಿ ಬಸ್ ಕರ್ವ ಮಟ್ರ ಜನರಿಗೆ ಮರ್ತೋಗಿತ್ತು ಅಲ್ಲ ಮನೆಯವರು ತೋರಿಸಿದ ಅಂತ ಹೇಳಿದ್ರೆ ಆ ಫ್ಯಾಮಿಲಿ ಇದರಲ್ಲಿ ಇದು ಬಂತ ಹೆಸರಾಳಾಯಿತು ಅಂತ ಅಂತೇಳಿ ಅಷ್ಟೇ ಮತ್ತೆ ದಂಕ ಅಲ್ಲ ಅವರಿಗೂ ಇದಿತ್ತು ನಮ್ಮ ಕೊಂದವರು ಯಾರದ್ದು ಗೊತ್ತಾಗಬೇಕಂತ ಅವರಿಗೂ ಇತ್ತು ಮಾನಸಿಕವಾಗಿತ್ತು ಅವರಿಗೂ ಸಹ ಅವರು ನೇರ ಬಂದ ನೇರ ಬಂದು ಇಲ್ಲಿ ಬಲ್ಮಠದಲ್ಲಿ ಕ್ವಾಲಿಟಿ ಹೋಟೆಲ್ ಅಂತ ಇದೆ ಹೋಟೆಲ್ ಅದು ಬಾರ್ ಬಾರ್ ರೆಸ್ಟೋರೆಂಟ್ ಇದೆ ಮೊದಲು ವೆಜ್ ರೆಸ್ಟೋರೆಂಟ್ ಇರಲಿಲ್ಲ ಅಲ್ಲಿ ಬಂದು ಇವರು ಬಸ್ಸಿಂದ ಇಳಿದು ಇರೋದು ಬೆಂಗಳೂರು ಕಡೆಯಿಂದ ಬಂದವರು ಅಲ್ಲಿ ಬಸ್ಸಿಂದ ಇಳಿ ಇಳಿದಿರೋದು ಅಲ್ಲಿ ಅಲ್ಲಿ ಸ್ಟಾಪ್ ಇದೆ ಅಲ್ಲಿ ಬಸ್ ಸ್ಟಾಪ್ ಇದೆ ಈಗ ಸ್ವಲ್ಪ ಆ ಕಡೆ ಆಗಿದೆ ಪೆಟ್ರೋಲ್ ಬಂಕ್ ಆಗಿದೆ ಆಗ ಮೊದಲು ಇಲ್ಲೇ ಇಲ್ಲಿ ಕ್ವಾಲಿಟಿ ಪಕ್ಕದಲ್ಲೇ ಬಸ್ ಅಲ್ಲಿಂದ ಇಳಿದಿರೋದು ಅಲ್ಲಿ ಹೋಗಿ ನಿಂತ ಅಲ್ಲಿ ಹೋಗಿ ನಿಂತು ಎರಡು ಸಾರಿ ಆ ಕಡೆ ಈ ಕಡೆ ನೋಡಿದ ನೇರ ಬಂದು ಸರ್ಕಲ್ ಟರ್ನ್ ಆದ ಸರ್ಕಲ್ ಹತ್ರ ಬಂದು ಬಸ್ ರೋಡಿಗೆ ಟರ್ನ್ ಆದ ಬಿಲ್ಡಿಂಗ್ ಹಾಗೇ ಇದೆ ಈಗ ಬಿಲ್ಡಿಂಗ್ ಹೊಡೆದಿದ್ದಾರೆ ಅದನ್ನು ಹಾಗೆ ಬಿಲ್ಡಿಂಗ್ ಆಗೇ ಇತ್ತು ಅಲ್ಲಿಂದ ತಗೊಂಡೋದ ನೀಟಾಗಿ ಅವರು ಇಲ್ಲೇ ಕೂತಿದ್ದರು ಈಗೇ ಕೂತಿದ್ದರು ಹೀಗೇ ಮಾಡಿದೆವು ಹೀಗೆ ಹೇಳ್ಕೊಂಡು ಹೋದೆವು ಅಂತ ಹೇಳಿದ್ದಾನೆ ಎಲ್ಲರ ಮುಂದೆ ಆದ್ದರಿಂದಾಗಿ ನಮಗೆ ಸ್ಪಷ್ಟ ಆಯಿತು ಆರೂವರು ರಾವ್ ಅನ್ನು ಕೊಂದದ್ದು ಇವನೇ ಇದರಲ್ಲಿ ಡೌಟ್ ಇಲ್ಲ ಆದರೆ ಮಂಗಳೂರಿಗೆ ಗೊತ್ತಿಲ್ಲ ಆಯಿತು ಅದರ ನಂತರ ಇವನು ಲೇಡೀಲಿದು ಡಬಲ್ ಮಾಡ್ರಿ ಹೇಳಿದಲ್ಲ ರಂಜಿತ್ ಬೇಗಸ್ ಮತ್ತು ಆ ಮುದುಕಿಯನ್ನು ಅಲ್ಲಿ ಹೋದವು ಅಲ್ಲಿ ಹೋಗಿ ಲೇಡಿಲಿ ಸರ್ಕಲ್ ಇದೆ ರೇಡಿ ಸರ್ಕಲ್ ಇಂದ್ರೆ ಸ್ಟ್ರೇಟ್ ಅದು ಪಶ್ಚಿಮ ಕಡೆಗೆ ರೋಡ್ ಇರೋದು ಪ್ರೆಸ್ ಕ್ಲಬ್ ರೋಡ್ ಇರೋದು ರೋ ಮಾರ್ಕೆಟ್ ಅದು ಅಲ್ಲಿ ಬಿಟ್ಟರೆ ಇವನನ್ನು ನಾನು ಅಲ್ಲಿ ಬಿಟ್ಟು ತೋರಿಸೋದಕ್ಕೆ ಹೇಳಿದ್ರು ಹೋಗುತ್ತೋ ಹೋಗು ಅಂತ ಕರ್ಕೊಂಡು ಹೋದವ ಕರ್ಕೊಂಡೋಗಿ ಕರೆಕ್ಟ್ ಮನೆ ತೋರಿಸಿದ ಇದು ಸರ್ ಮನೆ ಅಂತ ರಿನವೇಷನ್ ಇನ್ವೇಷನ್ ಆಗಿರಲಿಲ್ಲ ಮನೆ ಹಾಗೆ ಅದು ಎಂಬದೇ ಬಾಗಿಲು ಹೊರಗಿಂದ ಚಿಲಕ ಹಾಕಿದ್ದು ಹಾಕೋ ಬಾಗಿಲು ತೋರಿಸಿದ ಒಳಗೆ ಹೋದದ್ದು ತೋರಿಸಿದ ಅವರು ಎಲ್ಲಿ ಮಲಗಿದ್ರು ತೋರಿಸಿದ ಮತ್ತು ಅಲ್ಲಿ ಅದು ರಾತ್ರಿ ಆಗಿರೋದು ಇದು ಮಧ್ಯಾಹ್ನ ಆಗಿರೋದು ಅದು ರಾತ್ರಿ ಆಗಿರೋದು ಅಲ್ಲಿ ಒಂದು ದೈವದ್ದು ನೇಮೋತ್ಸವ ಆಗ್ತಾ ಇತ್ತು ಅಲ್ಲಿ ಲೈಟ್ ಹಾಕಿತ್ತು ಮ ಮೈಕ್ ಕೇಳ್ತಾ ಇತ್ತು ಅಂತ ಹೇಳ್ತಾ ಇದ್ದ ಹೌದು ಆವತ್ತು ಅಲ್ಲಿ ಜಾತ್ರೆ ಇತ್ತು ಕೊಲೆ ಆದ ದಿವಸ ರಾತ್ರಿ ಅದು ಅದೆಲ್ಲ ಹೇಳಿದಾನೆ ಅದರಿಂದಾಗಿ ಆ ಎರಡು ಕೇಸು ಅವನೇ ಮಾಡಿರೋದು ಮತ್ತು ಅದರಲ್ಲಿ ಅವರು ಬಂಗಾರವನ್ನು ಇಲ್ಲಿ ಲೋಕಲ್ ಇಲ್ಲಿ ಕೋಡೆಕಲ್ಲೊಬ್ಬ ಆಚಾರಿಗೆ ಮಾರಿದ್ರು ಅಲ್ಲಿಂದ ತೆಫ್ಟಾದ ಬಂಗಾರವನ್ನು ಇಲ್ಲಿ ಒಬ್ಬರು ಚಿನ್ನದ ಕೆಲಸಗಾರ ಇದ್ದ ಅವನಿಗೆ ಮಾರಾಟ ಮಾಡಿದ್ರು ಇಲ್ಲೇ ಆರೂರು ಊರು ಭಾಸ್ಕರ್ರಾವ್ರನ್ನು ಕೊಲೆ ಮಾಡಿದ್ದು ದರೋಡೆ ಮಾಡುವ ಉದ್ದೇಶದಿಂದಲೇ ಹೊರತು ಮತ್ತೆ ಯಾವುದಕ್ಕೂ ಅಲ್ಲ ಯಾವುದೇ ಸಂಘಟನೆ ಅಲ್ಲ ಯಾವುದೇ ಯಾವುದೇ ಅಲ್ಲು ಸಂಘಟನೆ ಅಲ್ಲ ಯಾವ ಕೇರಳದವರು ಅಲ್ಲ ಏನೂ ಅಲ್ಲ ಇದು ಕೇವಲ ರಾಬರಿಗಾಗಿ ದುಡ್ಡು ಬಂಗಾರಕ್ಕಾಗಿಯೇ ಮಾಡಿದಂಥ ಅತ್ಯ ಭಾರತದ ದೊಡ್ಡ ಕುಖ್ಯಾತ ಗ್ಯಾಂಗ್ ಅದು ದಂಡುಪಾಳ್ಯ ಗ್ಯಾಂಗು ಅವರು ಮಾಡಿರೋದು ಚಲಪತಿಯವರನ್ನ ಯಾಕೆ ಗ್ರೇಟ್ ಅನ್ಬೇಕಂದ್ರೆ ಚಲಪತಿಯವರ ಸೂಕ್ಷ್ಮ ಮನಸ್ಸು ಉಂಟಲ್ಲ ಅದು ಯಾಕಂದ್ರೆ ಅವರಿಗೆ ಪ್ರತಿಯೊಂದು ಕೇಸನ್ನು ಹೆಕ್ಕಿ ತೆಗಿಬೇಕು ಅನ್ನೋ ಒಂದು ಛಲ ಇತ್ತು ಚಲಪತಿಗೆ ಆ ಛಲ ಇತ್ತು ನೋಡಿ ಪ್ರತಿ ಕೇಸು ಇವರು ಎಷ್ಟು ಕೇಸು ಮಾಡಿದ್ದಾರೆ ಅಷ್ಟೂ ಕೇಸನ್ನು ತೆಗಿಬೇಕಂತ ಹೇಳಿ ಅದು ಸುಲಭದ ಕೆಲಸ ಅಲ್ಲ ಕೆಲವೊಂದು ಅಧಿಕಾರಿ ನನ್ನ ಜುಡಿಷನ್ ಒಂದು ಕೇಸ್ ಬಂತಪ್ಪ ಸಿಕ್ಕಿತು ಹೋಯ್ತು ಬಿಡ್ತು ಮೈ ಹೋಗಿಬಿಡ್ವಾ ಅಂತ ಯಾಕಂದರೆ ಅವರು ಆ ರೀತಿ ಅದನ್ನು ಛಲ ಕಟ್ಟಿದ್ರು ಅವರು ಎಷ್ಟು ಮಾಡಿದ್ದಾರೆ ನೋಡು ಅಂತ ಹೇಳಿ ಆ ಏನು ಅಂತ ಹೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತ ಏಳು ಅಕ್ಟೋಬರ್ ಹನ್ನೆರಡರಂದು ರಾತ್ರಿ ಉರುವ ಪೊಲೀಸ್ ಸ್ಟೇಷನಲ್ಲಿ ಬಿಡಿಸು ಲೇಡೀಲ್ ಸರ್ಕಲ್ನಿಂದ ಉರೋ ಮಾರ್ಕೆಟ್ಗೆ ಹೋಗುವ ರಸ್ತೆಯಲ್ಲಿ ಬಲದ ಬದಿಯ ದೊಡ್ಡ ಮನೆ ಸಾಧಾರಣ ಒಂದು ನಾಲ್ಕು ಬೆಡ್ರೂಮಿನ ಮನೆ ಅದು ಸಿಟಿಯಲ್ಲಿ ಸಾಧಾರಣ ಸುತ್ತಮುತ್ತಲಿನವರೆಲ್ಲ ನೋಡಿದ್ದಾರೆ ಅಷ್ಟು ದೊಡ್ಡ ಮನೆಯಲ್ಲಿ ಇಬ್ಬರೇ ಕ್ರಿಶ್ಚಿಯನ್ ಫ್ಯಾಮಿಲಿ ಅವರು ಆ ಮನೆಯಲ್ಲಿ ಅವರು ಓಲ್ಡ್ ಲೇಡಿ ವಾಸ ಇದ್ದರು ಅವರನ್ನು ನೋಡಿಕೊಳ್ಳಿಕ್ಕೆ ರಂಜಿತ್ ವೇಗಾಸ್ ಅಂತ ಒಂದು ಹುಡುಗ ಇದ್ದ ಅವರು ನೋಡ್ಕೊಳ್ಳಿಕ್ಕೆ ಓಲ್ಡ್ ಲೇಡಿದ್ದು ಮಕ್ಕಳೆಲ್ಲ ಎಲ್ಲ ಫಾರಿನಲ್ಲಿ ಅವರು ಖರ್ಚಿಗೆ ದುಡ್ಡು ಕಲಿಸ್ತಾಯಿದ್ರು ಈ ಹುಡುಗ ಅಷ್ಟೇ ಇವರು ಒರಿಜಿನಲ್ಲಿ ಮಲ್ಪೆ ಅವನು ಇವರಿಗೆ ದೂರದ ಸಂಬಂಧಿಯೂ ಹೌದು ಈ ರಂಜಿತ್ ವೇಗಸ್ನ ತಂದೆ ಕಾವೂರಲ್ಲಿರೋದು ತಾಯಿ ಮಲ್ಪೆಯಲ್ಲಿರೋದು ಅವರಿಗೆ ಗಂಡ ಹೆಂಡತಿಗೆ ಸರಿ ಇರಲಿಲ್ಲ ಅವರ ತಂದೆ ಇಲ್ಲಿ ಬೇರೆಯೊಂದು ಹೆಂಗಸನ್ನು ಇಟ್ಕೊಂಡಿತ್ತು ಆ ಕೇಸು ತನಿಖೆಯಲ್ಲಿ ದಿಕ್ಕು ತಪ್ಪಲಿಕ್ಕೆ ಕಾರಣ ಆಗಿರೋದು ಹೇಳಿದರು ನಾನು ಆರಂಭದಲ್ಲಿ ಒಂದು ಕೇಸು ಹೇಗೆ ದಿಕ್ಕು ತಪ್ಪುತ್ತದೆ ಎನ್ನುವುದಕ್ಕೆ ಇದು ಒಂದು ಉದಾಹರಣೆ ಆರೂರು ಇದ್ದು ಕಾಂಡೋಮು ಮತ್ತು ಬಟ್ಟೆ ಮಗುವಿನ ಬಟ್ಟೆ ಹೇಗೆ ಕಾರಣ ಆಯಿತು ಉರ್ವ ಜೋಡಿ ಕೊಲೆಯೂ ದಿಕ್ಕು ತನಿಖೆ ದಿಕ್ಕುತ್ತೆ ಅದು ಒಂದು ಕಾರಣ ಈ ರಂಜಿತ್ ವೇಗಸ್ಸಿನಿಂದಾಗಿ ಡಿಸೀಸ್ಡ್ ತಂದೆ ತಾಯಿ ಬೇರೆ ಬೇರೆ ತಂದೆ ಬೇರೆ ಒಂದು ಹೆಂಗಸನ್ನು ಇಟ್ಕೊಂಡಿದೆ ಕಾವ್ರ ಹತ್ರ ಮನೆ ಮನೆ ಇತ್ತು ಆ ತಾಯಿ ಇರುವುದು ಮಲ್ಪೆಯಲ್ಲಿ ತಾಯಿ ಹೇಳುವುದು ನನ್ನ ಮಗನನ್ನು ಗಂಡ ಕೊಂದದ್ದು ಅಂತ ಯಾಕಂದರೆ ರಂಜಿತ್ ಆಗಾಗ ಹೋಗಿ ತಂದೆ ಹತ್ರ ಗಲಾಟೆ ಮಾಡ್ತಾ ಇದ್ದ ಬೇರೆ ಒಂದು ಹೆಂಗಸನ್ನು ಇಟ್ಟುಕೊಂಡದಕ್ಕೆ ಬೇರೆ ಒಂದು ಹೆಂಗಸನ್ನು ಇಟ್ಟುಕೊಂಡದಕ್ಕೆ ಅದಕ್ಕೆ ರಂಜಿತ್ ಹೋಗಿ ಗಲಾಟೆ ಮಾಡ್ತಾ ಇದ್ದ ಮುಡುಗ ಮುದುಕಿ ಹೊಟ್ಟೆಗಿದ್ದವನು ಕೊಲೆ ಆದವನು ಅದಕ್ಕೆ ರಂಜಿತ್ನ ತಾಯಿದು ಇದೇನು ನನ್ನ ಗಂಡನೆಗೆ ಕೊಂದಿರೋದು ಆ ಕೇಸನ್ನು ಉರ್ವ ಪೊಲೀಸ್ ಸ್ಟೇಷನಲ್ಲಿ ತನಿಖೆ ಆಗುತ್ತೆ ತಂದೆಗೆ ಆಸ್ತಿ ಗಿತ್ತಿತ್ತು ಅದನ್ನು ಪಾಲ್ಗಬೇಕು ಅಂತ ಪೊಲೀಸರು ಸಹ ಆ ನಿಟ್ಟಿನಲ್ಲಿ ತನಿಖೆ ಮಾಡಿದರು ಯಾವುದೇ ಒಂದು ಹೀನಸ್ ಕೇಸನ್ನ ತನಿಖೆ ತನಿಖೆ ಆರಂಭದಲ್ಲೇ ದಿಕ್ಕು ತಪ್ಪಿದರೆ ಏನಾಗುತ್ತೆ ಅನ್ನೋದಕ್ಕೆ ಹರೂರು ರಾವ್ ಮತ್ತು ಈ ಜೋಡಿ ಕೊಲೆ ಉದಾಹರಣೆ ಆಗುತ್ತೆ ಹಾಗೆ ಇವರು ರಂಜಿತ್ನ ತಂದೆಯನ್ನೇ ಕ್ವಶನ್ ಮಾಡಿದರು ಅವರಲ್ಲಿ ನಾಲ್ಕೈದು ದಿವಸ ಇಟ್ಕೊಂಡ್ರು ಇವರು ಡಿಸೇಬಿನವ್ರು ತನಿಖೆ ಮಾಡಿದ್ದಾರೆ ಡಿಸೇಬಿನವರು ಕ್ವಶನ್ ಮಾಡಿದ್ದಾರೆ ಕ್ರೈಮ್ ಪೊಲೀಸರು ಮಾಡಿದ್ದಾರೆ ಅವರು ಹೇಳಿದ್ದಾರೆ ಇವು ಅಲ್ಲ ರಂಜಿತ್ನ ತಂದೆ ಇದು ಕೊಲೆ ಮಾಡಿದ್ದು ಅಲ್ಲ ಮಾಡಿಸಿದ್ದು ಅಲ್ಲ ಇದು ಬೇರೆ ಗ್ಯಾಂಗ್ ಇರಬೇಕಿದ್ದಕ್ಕೆ ಅಂತೇಳಿ ಅವರು ಕನ್ಕ್ಲೂಸನ್ನೇ ಬಂದಿದ್ದಾರೆ ಆದರೆ ಇವರು ಬಂದಿರಲಿಲ್ಲಲ್ಲ ಲೋಕಲ್ ಜುಡಿಷನ್ ಆಫೀಸರ್ಗಳು ಅವನನ್ನು ನಾರ್ಕಾಲಿಸ್ ಟೆಸ್ಟಿಗೆ ಪರ್ಮಿಷನ್ ಹೇಳಿ ನಾರ್ಕಾಲಿಸ್ ಟೆಸ್ಟ್ ಮಾಡಿಸಿದ್ರು ರಂಜಿತ್ ವೇಗನ ತಂದೆಯನ್ನು ಯಾಕಂದರೆ ಈಜ್ ಈಜು ಅಲ್ಲ ಸರಿಯಾಗಿ ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದಾಗಿ ಅವನನ್ನು ಆ ರೀತಿಯಾಗಿ ತನಿಖೆ ಮಾಡಿದರು ಅದು ವೇಸ್ಟ್ ಆಯಿತು ಆದ್ದರಿಂದಾಗಿ ಡ್ರೆಸ್ ಆಗಲಿಲ್ಲ ಆಕ್ಚುಲಿ ಅದೊಂದು ದೊಡ್ಡಪಳ್ಳಿ ಗ್ಯಾಂಗ್ ಮಾಡಿದ್ರಿಂದ ಆ್ಯಕ್ಚುಲಿ ಅಲ್ಲಲ್ಲ ಅದು ಸ್ಟೇಟಸ್ ಆದ್ರಿಂದ ಅದು ಪೆಂಡಿಂಗ್ ಇತ್ತು ಯಾವಾಗ ಚಲಪತಿಯವರು ಹೇಳಿ ಟಿ ಟಿ ಶರೀಫ್ ಅವರು ಬೆಂಗಳೂರಿಗೆ ಕಳಿಸಿರೋದು ಫೋಟೋ ಫೋಟೋಗಳನ್ನು ಅದನ್ನು ಗುರ್ತು ಹಿಡಿದೋದು ಗುರುತು ಹೇಳಿದ್ದು ಹಿಂಬದಿಯ ಬಾಗಿಲನ್ನು ಹೊರಗಿಂದ ಜಿಲ್ಲಕ ಹಾಕಿದ್ದು ಅಂತ ಹೇಳಿ ಅದೇ ಒಂದು ಐಡೆಂಟಿಫಿಕೇಶನ್ ಅದು ಅವರೇ ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಅದು ಸಾಧಾರಣ ಯಾರಿಗೆ ಗೊತ್ತಿರಲಿಲ್ಲ ಅದರ ನಂತರ ಪೊಲೀಸರು ಹೋಗಿ ನೋಡಿದದನ್ನು ಅವಾಗೆ ಹೇಳ್ತಾ ಇದ್ದಾನೆ ನೋಡುವ ಅಂತ ಹೇಳಿ ಇಲ್ಲ ಸಾಮಾನ್ಯವಾಗಿ ಮನೆ ಹಿಂಬದಿಯ ಬಾಗಿಲನ್ನು ಒಳಗಿನ ಜಿಲ್ಲಕ ಇರ್ತದೆ ಹೊರತು ಹೊರಗಿಂದ ಚಿಲಕ ಹಾಕುವ ಪದ್ಧತಿ ಇಲ್ಲ ಅದರಿಂದಾಗಿ ಆ ಕೇಸು ದೊಡ್ಡ ಬಳಿಕ ಹಂಗೆ ಮಾಡಿರೋದು ಆ ಕೇಸಲ್ಲಿ ಶಿಕ್ಷೆ ಆಯಿತು ಅವರಿಗೆ ಗಲ್ಲು ಶಿಕ್ಷೆ ಆಯ್ತು ಇಲ್ಲಿಗೆ ಬರಲೇ ಇಲ್ಲ ಕೇಸು ಇಲ್ಲಿ ಚಾರ್ಜ್ ಆಗಿಲ್ಲ ಅವರನ್ನು ಕರ್ಕೊಂಡೇ ಬರಲಿಲ್ಲ ಅದರ ನಂತರ ಕೋರ್ಟಿಗೆ ಇಲ್ಲಿಗೆ ಕೋರ್ಟಿಗೆ ಅವ್ರನ್ನು ಕರ್ಕೊಂಡು ಬರಲಿಲ್ಲ ಶರೀಫ್ ಅವರೇ ತನಿಖೆ ಮಾಡಿ ತನಿಖೆ ಮಾಡಿ ಇಲ್ಲಿ ಅಷ್ಟೊಂದಿಗೆ ಸಿಒಿಗೆ ಹೋಯ್ತಲ್ಲ ಕೇಸು ಸಿಒಿ ಅವರು ಇಲ್ಲಿ ಕೋಡಿಕಲ್ಲ ಒಬ್ಬ ಚಿನ್ನಮಣ್ಣವನ್ನ ತನಿಖೆ ಇದು ಮಾಡಿದ್ರು ರಂಜಿತ್ ವೇದೇಗನ ಮೇಮೇಲಿದ್ದ ಮೇಲೆ ಕೊಂಡೋಗಿದ್ರಲ್ಲ ಅದನ್ನು ಇಲ್ಲಿ ಕೊಡಿಕಲಲ್ಲೇ ಮಾರಾಟ ಮಾಡಿದರೆ ಕಳ್ಳರು ಅದು ರಿಕವರಿ ಆಯಿತು ಅದನಂತರ ಅದು ಸಿಡಿ ಶಿವೋಡಿ ಅವರು ಚಾರ್ಜ್ ಶೀಟ್ ಮಾಡಿತ್ತು ಶಿವಡಿಯವರು ಚಾರ್ಜ್ ಶೀಟ್ ಮಾಡಿದ ಮೇಲೆ ಟ್ರಯಲ್ ಆದಲ್ಲ ಬ್ಯಾಂಗ್ಳೂರಲ್ಲ ಇಲ್ಲಿ ಅಲ್ಲ ಅದರಿಂದಾಗಿ ಅಲ್ಲಿ ಕನ್ವಿಷನ್ ಆಯ್ತು ಕಲ್ಲು ಶಿಕ್ಷೆ ಆಯ್ತು ಅದರಲ್ಲಿ ಯಾಕಂದರೆ ಒಂದನೇದ್ದು ಈ ಮರ್ಡರ್ ಮಾಡ್ರದಕ್ಕೆ ರಿಯಾಲಿಟಿ ಮತ್ತು ಅದರ ಉದ್ದೇಶ ಪ್ರೂವ್ ಆಯಿತು ಹೇಗೆ ಪ್ರೂವ್ ಆಯ್ತು ಅಂದರೆ ಮೈ ಮೇಲಿದ್ದ ಬಂಗಾರ ರಂಜಿತ್ ವೇಗಸನ ಮೈ ಮೇಲಿದ್ದ ಬಂಗಾರವನ್ನು ಇವರೇ ಹೋಗಿ ಕೋಡಿಕಲ್ನ ಒಬ್ಬ ಜ್ಯುವೆಲರಿ ಶಾಪಿನವರಿಗೆ ಮಾರಾಟ ಮಾಡಿರೋದು ಅದು ಪ್ರೂವ್ ಆಯಿತು ಅವು ಒಪ್ಕೊಂಡ ಸಾಕ್ಷಿ ಒಪ್ಪಿಕೊಂಡ ಐಡೆಂಟಿಫೈ ಮಾಡಿದೆ ಇವರನ್ನು ಅದರಿಂದಾಗಿ ಇವರನ್ನು ಇವರಿಗೆ ಗಲ್ಲು ಶಿಕ್ಷೆ ಕೊಟ್ಟರು ಯಾಕಂದರೆ ಅದು ಕ್ರಿಯಾಲಿಟಿ ಇತ್ತಲ್ಲ ಸರ್ಕಟಲ್ಸ್ ಎವಿಡೆನ್ಸ್ ಇತ್ತು ಸಾಂದರ್ಭಿಕ ಸಾಕ್ಷಿ ಇತ್ತಲ್ಲ ಅದು ಪ್ರೂವ್ ಆಯಿತು ಇವನು ಮರ್ಡರ್ ಕೇಸಲ್ಲಿ ಐ ವಿಟ್ನೆಸ್ ಇಲ್ಲ ಇದ್ದರೆ ಸಾಂದರ್ಭಿಕ ಸಾಕ್ಷಿಗಳನ್ನು ಪ್ರೂವ್ ಮಾಡಿದರೆ ಕನೆಕ್ಷನ್ ಆಗೋದೆ ಯಾಕಂದರೆ ಯಾವುದೇ ಜಡ್ಜು ಕೊಲೆ ಆಗಿಲ್ಲ ಅಂತ ಹೇಳಲ್ಲ ಕೊಲೆಗಾರ ಅವನಲ್ಲ ಅಂತ ಹೇಳಲ್ಲ ಜಜ್ಮೆಂಟಲ್ಲಿ ನೋಡಿ ಹೇಳೋದೇ ಇಲ್ಲ ಕೊಲೆಯ ಆರೋಪವನ್ನು ಸಾಬೀತುಪಡಿಸಲು ಪ್ರಾಸಿಕ್ಯೂಷನ್ ವಿಫಲ ಆಗಿದೆ ಅಂತ ಹೇಳೋದು ಬಿಡು ರಿಲೀಸ್ ಮಾಡುವಾಗ ಕೊಲೆ ಮಾಡಿಲ್ಲ ಅಂತ ಹೇಳಲ್ಲ ಅವನೇ ಕೊಲೆ ಮಾಡಿಲ್ಲ ಅಂತ ಹೇಳಲ್ಲ ಇಲ್ಲಪ್ಪ ನೀನು ಕೊಲೆ ಮಾಡಿಲ್ಲ ನೀನು ಹೋಗೋದು ಹೇಳಲ್ಲ ನಿನ್ನ ಮೇಲೆ ಏನು ಆರೋಪ ಹೊರಿಸಿದ್ದಾರೆ ಅದನ್ನು ಅವರಿಗೆ ಪ್ರೂವ್ ಮಾಡಲಿಕ್ಕೆ ಆಗಿಲ್ಲ ಯಾಕಂದರೆ ಯಾಕೆ ಆ ಎರಡು ಕೇಸು ಬರೀ ಕುತೂಹಲ ಇತ್ತು ಜನಸಿಗೆ ಕುತೂಹಲ ಇತ್ತು ಹಾಂ ಸದನ ಒಂದು ನಾಲ್ಕು ವರ್ಷ ಆ ಕೇಸು ಟ್ರೇಸೌಟೇ ಆಗಿರಲಿಲ್ಲ ಪ್ರತಿ ಸಾರಿ ಅಂಥದ್ದೇ ಇನ್ನೊಂದು ಯಾವುದಾದ್ರು ಕೇಸ್ ಬಂದ ಕೂಡಲೇ ಆ ಕೇಸು ಪತ್ತೆ ಆಗಲಿಲ್ಲ ಅಂತ ಆಗ್ತಿತ್ತು ಆರೂರು ಭಾಸ್ಕರ್ರವ್ರ ಕೇಸನ್ನು ಇಡೀಲಿಕ್ಕಾಗಿಲ್ಲ ಪೊಲೀಸರಿಗೆ ಅಂತೇಳಿ ಪೊಲೀಸರ ಮೊರಲಿಟಿ ಏನಿದೆ ಅವರ ಆತ್ಮಸ್ಥೈರ್ಯವನ್ನು ಕೆಣಕುವಂತಹ ಒಂದು ಪ್ರಶ್ನೆ ಆಗಿತ್ತು ಅದು ಪೊಲೀಸರಿಗೆ ಜನರು ಹೇಳ್ತಾ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು ಆರೂರು ಭಾಸ್ಕರಂಥ ಕೇಸನ್ನು ಇಡೀಲಿಕ್ಕಾಗಿಲ್ಲವರಿಗೆ ಏನು ಪಾಪದವರು ಏನನ್ನು ಕೊಂದರೆ ಹಿಡಿತಾರೆ ಇವರು ಏನಾಗ್ತದೆ ಪೊಲೀಸರ ಆತ್ಮಸ್ಥೈರ್ಯವನ್ನು ಅದನ್ನು ಚಲಪತಿ ಅವರು ಆತ್ಮೀಯ ಗೆಳೆಯರಾದ ಸುಧೀರ್ ಶೆಟ್ಟಿರವರು ಫೋಟೋ ಜರ್ನಲಿಸಮ್ ಅಲ್ಲಿ ಹೆಸರಾಂತ ವ್ಯಕ್ತಿ ಒಬ್ಬ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡಂತ ಪತ್ರಕರ್ತ ಯಾಕೆ ಸಾಮಾಜಿಕ ಕಳಕಳಿ ಅಂತೀನಿ ಅಂದ್ರೆ ಅವರು ಕೇವಲ ಸಮಾಜ ಸೇವೆಯ ದೃಷ್ಟಿಯಲ್ಲಿ ಮಾಡಿರೋದಲ್ಲ ಇಡೀ ಸಮಾಜದ ವ್ಯವಸ್ಥೆ ಅದು ಪರಿಸರ ಇರಬಹುದು ಕಳಸ ಬಂಡೂರಿ ಇರಬಹುದು ಕಾವೇರಿ ನೀರಿನ ಬಗ್ಗೆ ಇರಬಹುದು ಎತ್ತಿನ ಹೊಳೆ ಯೋಜನೆ ಬಗ್ಗೆ ಇರಬಹುದು ಕಾಡು ಪ್ರಾಣಿಗಳ ಬಗ್ಗೆ ಅವ್ರಿಗಿರುವಂತ ಕಾಳಜಿ ಇಂತ ಒಬ್ಬ ಸಮಾಜ ಮುಖಿಯಾಗಿ ಸಮಾಜದ ಬಗ್ಗೆ ಕಳಕಳಿ ಇರತಕ್ಕಂತ ಒಬ್ಬ ಫೋಟೋ ಜರ್ನಲಿಸಂ ಮಾಡ್ತಾ ಇದ್ದಂತ ಸುಧೀರ್ ರವರು ಜನಜಾಗೃತಿ ಮಾಧ್ಯಮವನ್ನ ಪ್ರಾರಂಭಿಸಿದ್ದಾರೆ ಈ ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ ಹಾಗೂ ನೀವು ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಎಲ್ಲರಿಗೂ ತಿಳಿಸಿ ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ